ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಧಿಕಾರಿಗಳು ಇದ್ದರೂ ಕೆಲಸಕ್ಕೆ ಬಾರದಂತಾಗಿದ್ದಾರೆ. ಇದರಿಂದ ನಗರಸಭೆಯಲ್ಲಿ ದಿನವೂ ಒಂದಿಲ್ಲೊಂದು ಗಲಾಟೆ ಘರ್ಷಣೆ ನಡೆಯುವುದು ಸಾಮಾನ್ಯ. ಅಂತಹದೇ ಒಂದು ಕಿತ್ತಾಟ ಶಿಡ್ಲಘಟ್ಟ ನಗರಸಭೆಯಲ್ಲಿ ನಡೆದಿದೆ. ಅದೇನು ಅಂತೀರಾ? ಈ ವರದಿ ನೋಡಿ. ಒಬ್ಬರು ಶಿಡ್ಲಘಟ್ಟ ನಗರದ 25ನೇ ವಾರ್ಡಿನ ಸದಸ್ಯ ರಿಯಾಸ್ ಪಾಷಾ ಉರುಫ್ ರಾಜ್ಕುಮಾರ್, ಮತ್ತೊಬ್ಬರು ನಗರಸಭೆಯ ಆರೋಗ್ಯ ನಿರೀಕ್ಷಕ ಮುರಳಿ. ಇವರಿಬ್ಬರ ನಡುವೆ ಇವತ್ತು ಬೀದಿ ಜಗಳ ಶುರುವಾಗಿತ್ತು. ಕಳೆದ ಹಲವು ತಿಂಗಳಿನಿಂದ ನನ್ನ ವಾರ್ಡ್ಗೆ ನೀರಿಲ್ಲ ಅಂತ ಸದಸ್ಯ ಕೇಳುತ್ತಿದ್ದಾರೆ. ನಾವು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೀವಿ, ಮತ್ತೆ ಮತ್ತೆ ಸಮಸ್ಯೆ ಎದುರಾಗ್ತಿದೆ ಅಂತ ಸಿಬ್ಬಂದಿ ಹೇಳಿದ್ರು. ಮಾತಿನ ಚಕಮಕಿ ತಾರಕಕ್ಕೇರಿ ಅವಾಚ್ಯ ಶಬ್ದಗಳ ನಿಂದನೆ ಕೂಡ ಶುರುವಾಯಿತು. ಕೊನೆಗೆ ಮಾತಿನ ಚಕಮಕಿ ತಾರಕಕ್ಕೇರಿ ಆರೋಗ್ಯ ನಿರೀಕ್ಷಕ ಮುರಳಿ ಸದಸ್ಯನ ವಿರುದ್ಧ ಪೊಲೀಸರಿಗೆ ದೂರು ನೀಡಲು ಮುಂದಾದ್ರು. ನಗರಸಭೆಯ ಸಿಬ್ಬಂದಿ ಇವರಿಗೆ ಸಾಥ್ ನೀಡಿದ್ರು. ಕೆಲವು ನಿಮಿಷಗಳ ಕಾಲ ಇಡೀ ನಗರಸಭೆಯ ಸಿಬ್ಬಂದಿ ನಗರಸಭೆ ಮುಂದೆ ಪ್ರತಿಭಟನೆಗೆ ಕೂತ್ರು. ನಮ್ಮ ಸದಸ್ಯರು 25ನೇ ವಾರ್ಡ್ ಸದಸ್ಯರು ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳಿದೆ. ಅವ್ರ ಮುಂದೆ ಗುತ್ತಿಗೆದಾರರು ಮಾತಾಡ್ತಾರೆ, ಮತ್ತೆ ಅವ್ರ ಬೋರ್ ಮೋಟರ್ ಕೆಟ್ಟಿರೋದಕ್ಕೆ ಅವರೇನೋ ಸದಸ್ಯರು ಹೋದಾಗ ವರ್ಕ್ಶಾಪ್ ಅಲ್ಲಿ ಇನ್ನೂ ರೆಡಿ ಮಾಡಿಲ್ಲ ಅಂತ ಹೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ. ಮತ್ತೆ ನಮ್ಮ ನೌಕರು ಒಬ್ಬನ ಕಳಿಸಿದ್ದೀನಿ, ಅಪ್ಪಿ ನಾರಾಯಣ ಸ್ವಾಮಿ ಅಂತ ಒಬ್ಬನ ಕಳಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಅದರೊಳಗೆ ನಮ್ಮ ನಗರಸಭೆ ವಾರ್ಡ್ ಸಪ್ಲೈ ಅವರು ಮತ್ತೆ ಹೆಲ್ತ್ ನೋಡ್ತಾ ಇದಾರೆ ಮುರಳಿ ಅವರು ಬಂದರು. ಅವ್ರ ಮನವಿ ಮೇಲೆ ಕರೆಸಿದ್ವಿ. ಕರೆಸಿದಾಗ ಏಕಾಏಕಿ ಅವರು ಅವೇಚ ಚಬ್ಬಗಳನ್ನು ಮಾಡಿ ದೌರ್ಜನ್ಯ ಮಾಡಕ್ಕೆ ಹೋಗಿದ್ದಾರೆ ಅಂತ ಅವರು ನನಗೆ ಮನವಿ ಕೊಟ್ಟರು. ನನ್ನ ಮುಂದೆ ನಡೆದಿಲ್ಲ ಘಟನೆ, ಈ ಥರ ಮಾತು ಚಕಮಕಿ ನಡೀತಾ ಇತ್ತು. ಏಕಾಏಕಿ ಉಪಾಧ್ಯಕ್ಷ ಇದ್ರು, ಅವ್ರ ಹತ್ರ ಬಂದಿದ್ವಿ, ಇಷ್ಟು ಘಟನೆ ನಡೆದು ಅದು ಸರಿಪಡಿಸ್ತಾ ಇದ್ದೀವಿ. ಇವೆಲ್ಲವನ್ನು ನೋಡಿದ ಆಯುಕ್ತ ಶ್ರೀಕಾಂತ್ ಅಂತಿಮವಾಗಿ ಇಬ್ಬರ ನಡುವೆ ರಾಜಿ ಮಾಡಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.